ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ದಿವಂಗತ ಅಂಬರೀಶ್ ರವರ 67ನೇ ವರ್ಷದ ಹುಟ್ಟುಹಬ್ಬ ಮತ್ತು ಸುಮಲತಾ ಅಂಬರೀಶ್ ರವರ ಕೃತಜ್ಞತಾ ಸಮಾರಂಭವು ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ ನಲ್ಲಿ ನಡೆಯಿತು. ಸಮಾವೇಶವನ್ನು ಸುಮಲತಾ ಅಂಬರೀಶ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅಂಬರೀಶ್ ಅವರ ಭಾವಚಿತ್ರಕ್ಕೆ ಸುಮಲತಾ ಅಂಬರೀಶ್ ಪುಷ್ಪ ಅರ್ಪಿಸಿದರು. ಸಮಾವೇಶ ಕುರಿತು ಮಾತನಾಡಿದ ಅವರು, ನಾನು ಮಂಡ್ಯಕ್ಕೆ ಬಂದಾಗ ನಾನು ಯಾರು, ನನ್ನ ಅಸ್ತಿತ್ವ ಏನು ಎಂಬ ಪ್ರಶ್ನೆ ಎದುರಾಗಿತ್ತು. ನನ್ನ ಪರಿಚಯ ಮಾಡಿಕೊಂಡೆ, ಕ್ಷೇತ್ರಕ್ಕೆ ಬಂದೆ. ಮಾರ್ಚ್ 20ರಂದು ನಾನು ನಾಮಪತ್ರ ಸಲ್ಲಿಸಿದೆ. ಅಲ್ಲಿಂದ ಏನೇನು ನಡೆಯಿತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಇಂದು ಏನಾಗಿದ್ದೇನೆ, ಜನರು ಯಾವ ರೀತಿಯಲ್ಲಿ ಪ್ರೀತಿ ತೋರಿಸಿದ್ದಾರೆ ಎಂಬುದು ಅರ್ಥವಾಗಿದೆ. ಜನರು ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಜನರ ನಂಬಿಕೆ ಉಳಿಸಿಕೊಳ್ಳುವೆ, ಸದಾ ಅವರೊಂದಿಗೆ ನಿಲ್ಲುತ್ತೇನೆ ಎಂದರು. ನಿಮ್ಮೆಲ್ಲರ ಗೆಲುವು, ಆದರೆ ಇದು ನನಗೆ ಒಂದು ದೊಡ್ಡ ಜವಾಬ್ದಾರಿ. ನೀವೇ ನೋಡಿದ್ದೀರಾ ಚುನಾವಣೆಯಲ್ಲಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ. ಎಲ್ಲೂ ಒಂದು ಕಪ್ಪು ಚುಕ್ಕಿ ಅಂತ ನನ್ನ ಮೇಲೆ ಎಲ್ಲೂ ಬಂದಿಲ್ಲ. ಯಾರು ಹೇಳೋಕ್ಕೂ ಆಗಿಲ್ಲ, ಕಂಡು ಹಿಡಿಯೋಕ್ಕಾಗಿಲ್ಲ. ಯಾಕೆಂದರೆ ಅದು ನಮ್ಮ ಸ್ವಭಾವ, ಅದು ನಮಗೆ ಅವರು ಕೊಟ್ಟಿರೋವಂಥ ಮಾರ್ಗದರ್ಶನ. ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ಬೇರೆ ದಾರಿ ಬೇಡ. ಅಂಬರೀಷ್ ಅವರಿಗೆ ರಾಜಕಾರಣದಲ್ಲಿ ಯಾವತ್ತೂ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಅವ್ರು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಒಂದು ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೊಂಡಿದ್ರು. ಕಾವೇರಿ ನೀರಿನ ಸಮಸ್ಯೆ ಬಂದಾಗ ರೈತರ ಸಂಕಟಕ್ಕೆ ಸ್ಪಂದಿಸಿ ಕೇಂದ್ರ ಮಂತ್ರಿ ಸ್ಥಾನವನ್ನೇ ಅವರು ರಾಜೀನಾಮೆ ಕೊಟ್ಟಿದ್ರು. ಅಂಥ ಒಬ್ಬರು ರಾಜಕಾರಣ ನಮ್ಮ ಕುಟುಂಬದವರು, ನಮ್ಮ ಮನೆಯವರು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತನ್ನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಚುನಾವಣೆ ಟೈಮಲ್ಲಿ ಬೇಕಾದಷ್ಟು ಜನ ಬೇಕಾದಷ್ಟು ಸುಳ್ಳು ಭರವಸೆ ಹೇಳಿಕೊಡ್ತಾರೆ. ನಾನು ಒಂದು ಭರವಸೆಯನ್ನು ಕೊಡಲಿಲ್ಲ ಆವತ್ತು. ನಾನು ಒಂದು ಭಾವನಾತ್ಮಕವಾಗಿ ನಿಮ್ಮನ್ನು ಕೇಳಿಕೊಂಡಿದ್ದೆ. ಆದರೆ ಆವತ್ತು ನಾನು ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಯಾಕೆಂದರೆ ಆ ಚುನಾವಣೆ ನಡೆದಿರೋ ಒಂದು ರೀತಿ ಇತ್ತಲ್ಲ, ಆ ಥರ ಇತ್ತು. ಇವತ್ತಿನ ದಿನ, ಈ ಒಂದು ದಿನ ಬಿಟ್ಟು ಬಿಡಿ ನನ್ನ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ 30 ವರ್ಷ ಅವರ ಜೊತೆಯಲ್ಲಿದ್ದು ಈ ಒಂದು ದಿನ ಪ್ರತಿ ವರ್ಷನೂ ನೀವೆಲ್ಲ ನಮ್ಮ ಮನೆಗೆ ಬರ್ತಿದ್ರಿ. ನೈಟು 12 ಗಂಟೆಯಿಂದ ಇನ್ನೊಂದು 29 ಸಾಯಂಕಾಲದವರೆಗೂ ಅಭಿಮಾನಿಗಳು ಸಾವಿರಾರು ಜನ, ಬರೀ ಮಂಡ್ಯದಿಂದ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದಲೂ ನೀವು ಬರ್ತಿದ್ರಿ. ಆ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ರಿ. ಅಂಬರೀಷ್ ಅವರ ಹುಟ್ಟುಹಬ್ಬ ಅಂದರೆ ಅದು ಬರೀ ಅವರ ಹುಟ್ಟುಹಬ್ಬ ಅಲ್ಲ, ಮಂಡ್ಯಕ್ಕೆ ಹಬ್ಬ ಅನ್ನೋ ಥರ ಮಾಡ್ತಾ ಇದ್ರಿ. ಇವತ್ತು ನಾನು ಹೇಳ್ತೀನಿ, ಇನ್ಮೇಲೆ ಪ್ರತಿ ಒಂದು ವರ್ಷ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲೇ ಆಚರಿಸ್ತೀನಿ, ಅದು ನಾನು ಸಾಯೋವರೆಗೂ ಆಚರಿಸ್ತೀನಿ. ಯಾಕೆಂದರೆ ಅಂಬರೀಷ್ ಅವರ ಜೀವನ, ಅವರ ರಾಜಕಾರಣದಲ್ಲಿ ಅವರು ಗಳಿಸಿರೋ ಒಂದು ಅಂಥ ಒಂದು ಪ್ರೀತಿ ಸಂಪಾದನೆ ಮಾಡಿರೋ ಅಂಥ ಈ ಅಭಿಮಾನ ಇದೆಯಲ್ಲ, ಅದೆಲ್ಲ ನಿಮ್ಮ ಕೊಡುಗೆ. ನಿಮ್ಮನ್ನು ಬಿಟ್ಟು ಏನೇನೂ ಇಲ್ಲ ನಾವು. ಇವತ್ತು ನಾನೇನೂ ಇಲ್ಲ, ನಿಮ್ಮಿಂದ ನಾನಿಲ್ಲಿ ನಿಂತಿದ್ದೀನಿ. ಈ ಒಂದು ಆಶೀರ್ವಾದ ನೀವು ಮಾಡಿದ್ದೀರಾ. ಇದು ಒಂದು ಮಾತು ಕೊಡ್ತಾ ಇದ್ದೀನಿ ನಾನು. ಆವತ್ತಿನ ದಿನ ನಮಗೆ ರೈತ ಸಂಘದವರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟರು, ಅವರ ಬೆಂಬಲ ಕೊಡೋಕೆ ಮೊದಲು. ಅದರಲ್ಲಿ ಪ್ರತಿ ಒಂದಕ್ಕೂ ನಾನು ಬದ್ಧಳಾಗಿರ್ತೀನಿ ಅನ್ನೋ ಒಂದು ಮಾತನ್ನ ನಾನು ಇವತ್ತು ಅವ್ರಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದು ಕುಡಿಯೋ ನೀರು ಫಸ್ಟು, ಆದ್ಯತೆ ಇರೋದು ಕುಡಿಯೋ ನೀರು. ಮನುಷ್ಯರಿಗಾಗಲಿ ಜಾನುವಾರಿಗಾಗಲಿ ಕುಡಿಯೋ ನೀರು, ಅದರ ಸಮಸ್ಯೆ ಬರೀ ಇದು ಮಂಡ್ಯಕ್ಕೆ ಮಾತ್ರ ಸೀಮಿತ ಅಲ್ಲ.
ಇದು ಮೈಸೂರಾಗಲಿ, ಮಂಡ್ಯ ಆಗಲಿ, ಚಾಮರಾಜನಗರ ಆಗಲಿ, ತುಮಕೂರಾಗಲಿ, ಹಾಸನ, ಉಡುಪಿ, ಚಿಕ್ಕಮಗಳೂರಾಗಲಿ, ಕೋಲಾರ ಆಗಲಿ, ಕಾವೇರಿ ಬೆಲ್ಟ್ ಇದೆಯಲ್ಲ, ಇದರಲ್ಲಿ ಇಂಪ್ಯಾಕ್ಟ್ ಆಗೋ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಜವಾಬ್ದಾರಿ ಇದೆ. ಇವತ್ತು ಯಾರು ಬೇಕಾದರೂ ಮಾತಾಡಿ, ಇದು ಮಾತುಗಳಿಂದ ನಡೆಯಲ್ಲ. ಅವರವರ ಮನಸ್ಸಲ್ಲಿ ಏನೋ ವಿರೋಧ ಇಟ್ಕೊಂಡು ಇನ್ನೂ ಟೀಕಿಸ್ಬೇಕು, ಇನ್ನೂ ನಿಂದಿಸ್ಬೇಕು, ಆ ಒಂದು ಚುನಾವಣೆಯ ಫಲಿತಾಂಶದಿಂದ ಒಂಥರ ಹತಾಶರಾಗಿ ಏನೇನೋ ಕೆಣಕ್ಬೇಕು ಅಂತ ಇದ್ದಾರೆ, ಅವರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಬಿಟ್ಟು ಬಿಡಿ, ಸಾಕು ಆಯಿತು. ಇಷ್ಟೊಂದು ದ್ವೇಷದ ಒಂದು ಚುನಾವಣೆಯ ಪ್ರಚಾರ ಆಗೋಯ್ತಲ್ಲ, ಇಡೀ ದೇಶ ನೋಡಿ ಒಂಥರ ಬೇಜಾರಾಗ್ಬಿಟ್ಟಿದ್ರು, ಮುಗ್ದೋಗಿದೆ ಅದು, ಸಾಕು, ಸಾಕು ಮಾಡೋಣ, ನಿಲ್ಸೋಣ ಇದನ್ನ. ಈಗ ನಮ್ಮ ಪ್ರಶ್ನೆ, ನಮ್ಮ ಮುಂದೆ ಇರೋದು ನೀರಿನ ಸಮಸ್ಯೆ, ರೈತರ ಸಮಸ್ಯೆ, ಮಂಡ್ಯದ ಜನತೆಯ ಸಮಸ್ಯೆ, ಅದರ ಬಗ್ಗೆ ಮಾತಾಡೋಣ ನಾವು, ಬೇರೆ ವಿಷಯ ಯಾಕೆ ನಮಗೆ. ನಂತರ ಚಿತ್ರನಟ ದರ್ಶನ್ ಮಾತನಾಡಿ, ಇನ್ನು ಮುಂದೆ ನಾನು ಮೇ 29ರಂದು ಅಂಬರೀಷ್ ಅವರಿಗೆ ಶುಭಾಶಯ ಹೇಳುವುದಿಲ್ಲ, ಇದು ಮಂಡ್ಯ ಜನ್ಮದಿನ, ಜನರಿಗೆ ಶುಭಾಶಯ ಹೇಳುತ್ತೇನೆ. ಸುಮಲತಾ ಅವರ ಗೆಲುವಿನ ಮೂಲಕ ಮಂಡ್ಯ ಜಿಲ್ಲೆಗೆ ಹೊಸ ಕಾಲ ಆರಂಭವಾಗಿದೆ, ನಾವು ಪುನರ್ಜನ್ಮ ಪಡೆದಿದ್ದೇವೆ ಎಂದರು. ನಾನು ತುಂಬಾನೇ ಥ್ಯಾಂಕ್ಸ್ ಆಗಿ ಹೀಗೆ ಅಂತನ್ಬಿಟ್ರೆ ಅದು ಸಣ್ಣ ಪದ ಆಗೋಗುತ್ತೆ. ಇಲ್ಲಿ ದೊಡ್ಡವರು ಇರ್ಲಿ ಚಿಕ್ಕವರು ಇರ್ಲಿ, ಎಲ್ಲ ಮತದಾರರಿಗೆ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಣ್ಣ. ಥ್ಯಾಂಕ್ ಯು ಅಣ್ಣ, ಜೀವನ್ ಪರ್ಯಂತ ನಿಮ್ಮ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ನಾವು ಅವತ್ತು ಹೇಳ್ತಾ ಇದೀವಿ, ಇವತ್ತು ಹೇಳ್ತಾ ಇದೀವಿ, ಸಾಯೋವರೆಗೂ ಚಿರಋಣಿ ಆಗಿರ್ತೀವಣ್ಣ. ಯಾಕಂದ್ರೆ ಈಗ ಗೆದ್ದಾಗಿದೆ ಅಣ್ಣ, ಕೃತಜ್ಞತೆ ಸಲ್ಲಿಸ್ತಾ ಇದೀವಿ. ಇದ್ರದ್ದು ಇನ್ನೊಂದು ವರ್ಷನೂ ಯೋಚನೆ ಮಾಡೋಣ. ಇರಪ್ಪಿ ಇರಪ್ಪಿ ಮಾತಾಡ್ತೇನೆ, 2 ನಿಮಿಷ ಅರ್ಚನ ಇರತ್ತಂದೆ. ಇವತ್ತು ಎಷ್ಟು ಜನ ಕಾರ್ಯಕರ್ತರು ಯಾರ್ಯಾರನ್ನ ಎದುರು ಹಾಕೊಂಡು, ಪಕ್ಷಗಳನ್ನ ಎದುರು ಹಾಕೊಂಡು, ಊರಲ್ಲಿ ಎಷ್ಟೋ ಜನ ಎದುರು ಹಾಕೊಂಡು ಬಂದಂತ ಎಲ್ಲಾ ಕಾರ್ಯಕರ್ತರಿಗೂ, ಕೆಲಸ ಮಾಡಿದ ಪ್ರತಿ ಒಬ್ಬರಿಗೂ ಇವತ್ತೆಲ್ಲ ಇಲ್ಲಿ ಕೂತಿದ್ದೀವಿ, ನಾವು ತುಂಬಾ ಹೆಮ್ಮೆಯಿಂದ ಇದ್ದೀವಿ. ನಿಜವಾಗ್ಲೂ ಓಕೆ, ಇದೇ ಉಲ್ಟಾ ಹೊಡೆದಿದ್ರಣ, ಉಲ್ಟಾ ಹೊಡೆದಿದ್ರೆ ಲೆಕ್ಕ ಹಾಕೊಳ್ರಣ. ಆದ್ರಿಂದ ನೀವು ನಮಗೆ ಪುನರ್ಜನ್ಮ ಕೊಟ್ಟಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಾಗ ನಾನು ಇವತ್ತು ಹೇಳ್ತೀನಣ. ಈ ಪೋಸ್ಟರ್ ನೋಡ್ತಾ ಇದ್ರಣ, ಇಲ್ಲಿ ಎಲ್ಲರಿಗೂ ಈ ಪೋಸ್ಟರ್ ಕಾಣಿಸ್ತಾ ಇದೆ ಅಣ್ಣ. ಅದ್ರಲ್ಲಿ ಕೂತ್ಕೊಂಡು ನಾನು ಆ ಪೋಸ್ಟರ್ ನೋಡ್ಬೇಕಾದ್ರೆ ಏನ್ ಅನ್ಕೊಂಡೆ ಅಂದ್ರೆ, ಆ ಮುಖದಲ್ಲಿ ಒಂದ್ ಏನ್ ಭಾವನೆ ನನಗ್ ಕಾಣಿಸ್ತಾ ಇದೆ ಅಂದ್ರೆ, ಏನ್ರಯ್ಯ ಇದ್ದಾಗ ಅಷ್ಟ್ ಪ್ರೀತಿ ಕೊಟ್ರಿ, ಇವತ್ ನಾ ನಿಮ್ ಜೊತೆಲಿ ಇಲ್ಲ, ಬಟ್ ಅದ್ರ ಡಬಲ್ ಪ್ರೀತಿ ಕೊಡ್ತಾ ಇದ್ದೀರಲ್ರಯ್ಯ, ಇದಕ್ಕಿಂತ ನನ್ಗೆ ಏನ್ರಯ್ಯ ಬೇಕು ಅನ್ನಂಗಿದೆ. ಆ ಪೋಸ್ಟರ್ ನಿಜವಾಗ್ಲೂ ಅಷ್ಟೊಂದು ಅರ್ಥಪೂರ್ಣವಾಗಿದೆ. ಆದ್ರಿಂದ ನಿಮ್ಮ ಈ ಸಹಕಾರ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಅಮ್ಮನ ಮೇಲೆ ತೋರಿಸಿದ್ದೀರಾ. ಅವತ್ತೆಲ್ಲ ನಾವು 16ನೇ ತಾರೀಕು ಲಾಸ್ಟ್ ದಿನ ಮಾತಾಡಿದ್ರು ಕೂಡ ನಮ್ಗೆ ಆ ಹುಮ್ಮಸ್ ಕಳಿಸಿದ್ರಿ, ಜೋಶ್ ತುಂಬಿದ್ರಿ. ಹಾಗೇನೆ 11 ಗಂಟೆ ಮೇಲೆ ಪಟ್ 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 ಅಂತ ಏನ್ ಅನಿಸ್ತು, ನಿಜವಾಗ್ಲೂ ನೀವು ಆ ಸೌಂಡ್ ನಮಗೆ ಕೇಳಿಸ್ದಂಗೆ ಮಾಡಿದ್ರಣ. ಆದ್ರಿಂದ ಈ ಮಂಡ್ಯ ಜನತೆಗೆ ನಾವು ಸದಾ ಚಿರಋಣಿ. ಏನಕ್ಕೆ ಅಂತಂದ್ರೆ, ಇವತ್ತಿಲ್ಲಿ ನಿಂತ್ಕೊಳ್ಳೋ ಒಂದು ಯೋಗ್ಯತೆ ಕೊಟ್ಟಿದ್ದೀರ ನಮಗೆ, ಖಂಡಿತ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ಆದ್ರೆ ಇನ್ನೊಂದೇ ಒಂದು ವಿಷಯ ಹೇಳ್ಬೇಕಣ್ಣ, ಬೇಜಾರು ಮಾಡ್ಕೋಬೇಡ್ರಿ, ನಮ್ಮಲ್ಲಿ ಸ್ವಲ್ಪ ಜನಗಳನ್ನ ನಾವು ಆಕ್ಚುಲಿ ಎಜುಕೇಟ್ ಮಾಡಬೇಕು, ಅಂದ್ರೆ ಅರ್ಥ ಮಾಡಿಸ್ಬೇಕು. ಒಬ್ಬ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಲೆವೆಲಲ್ಲಿ ಗೆದ್ದವ್ರಿಗೆ ಏನ್ ಕೆಲಸ ಬರುತ್ತೆ, ಒಬ್ಬ MLAಗೆ ಏನ್ ಕೆಲಸ ಬರುತ್ತೆ, ಒಂದು MP ಲೆವೆಲಲ್ಲಿ ಏನ್ ಕೆಲಸ ಬರುತ್ತೆ ಅಂತ. ಈಗ ಆಕ್ಚುಲಿ ಮನೇಲೆಲ್ಲ ಮೋರಿ ಕಟ್ಟೈತೆ ಅಂದ್ಬಿಟ್ಟು ನಾವು ಊಟ ಆಕ್ಚುಲಿ ಬರಪ್ಪ ನಮ್ಮ ಮನೆ ಮೋರಿ ಕಟ್ಟೈತೆ ಅಂತ MPವ್ರಿಗೆ ಹೇಳಕ್ಕಾಗತ್ತೆ ನಾನು. ಆದ್ರಿಂದ ಯಾರ್ಯಾರಿಗೆ ಆ ಕೆಲಸದಲ್ಲಿ ಏನೇನು ಅನುದಾನ ಬರುತ್ತೆ, ಏನಕ್ಕೆ ಅಂತಂದ್ರೆ ಅಮ್ಮ ಇನ್ನೂ ಹುಟ್ಟಿ ಈಗ 5 ದಿನ ಆಗಿದೆ ಅಣ್ಣ, 23ನೇ ತಾರೀಕು ಹುಟ್ಟಿದ್ದಾರೆ, ಇನ್ನು 5 ದಿನ. ಅವ್ರು ಆಕ್ಚುಲಿ ಸ್ವೇರಿಂಗ್ ತಗೊಳ್ಳಿ ಅಮ್ಮ, ಎಲ್ಲ ನಿಮ್ಗಳ ಜೊತೆ, ನಿಮ್ಮ ಮುಖಂಡರುಗಳ ಜೊತೆ ಕೂತು ಎಲ್ಲ ಥರದ ಡಿಸ್ಕಸ್ ಮಾಡಿ ಖಂಡಿತ ಈ ಒಂದು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಏನೇನು ಕಾರ್ಯಗಳು ಮಾಡಬೇಕು ಅದಕ್ಕೆ ಅವ್ರು ಕೈ ಜೋಡಿಸ್ತಾರೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ. ಎಲ್ಲೆಲ್ಲ ನಮ್ಮಂಥ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪುಟ್ ಪುಟ್ ಕಲಾವಿದರನ್ನೆಲ್ಲ ಅರಿಸ್ತಿದ್ದೀರಾ, ಬೆಳೆಸ್ತಿದ್ದೀರಾ. ಆದರೆ 31ಕ್ಕೆ ನಮ್ಮ ಮಗು ಸಿನಿಮಾ ಬರ್ತಾ ಇದೆ, ಇದನ್ನ ಅರಿಸಿ ಬೆಳೆಸಿ ಆಶೀರ್ವದಿಸಿ. ಏನಕ್ಕೆ ಅಂತಂದ್ರೆ ಇದನ್ನ ನೋಡಿದಾಗೆಲ್ಲ ಇನ್ನು ಮಗು ನಮ್ಗೆ ಅನಿಸ್ತಾ ಇರುತ್ತೆ, ಬಟ್ ಸ್ಕ್ರೀನಲ್ಲೆಲ್ಲ ರೋಮ್ಯಾನ್ಸ್ ಮಾಡೋ ನಮ್ಕಿಂತ ದೊಡ್ಡವನಾಗೋದಪ್ಪ ಇವನು ಅನಿಸ್ತಾ ಇದೆ. ಏ ಬಾ ಹೋಗ್ಲಿ ಬಾ,
ಆದ್ರಿಂದ 31ಕ್ಕೆ ನನ್ನ ತಮ್ಮನ ಸಿನಿಮಾ ಬರ್ತಾ ಇದೆ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಬೆಂಬಲ ಸದಾ ಹರಿಸಿ ಅಪ್ಪಾಜಿಗಿಂತ ಎತ್ತರದ ಲೆವೆಲ್ಗೆ ಬೆಳೆಸಿ. ಯಾವತ್ತು ಒಂದು ಹೇಳ್ತೀನಿ, ತಂದೆಗೆ ಯಾವಾಗ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಮಗ ತಂದೆನ ಮೀರಿಸಿದ ಲೆವೆಲ್ ಅವಾಗ ಖುಷಿ ಆಗುತ್ತಂತೆ. ಆದ್ರಿಂದ ಇದರಲ್ಲಿ ಸ್ವಾರ್ಥ ನಾನು ಹೇಳ್ತೀನಿ, ಅಪ್ಪಾಜಿಗಿಂತ ಇನ್ನೂ ಎತ್ತರ ಲೆವೆಲ್ಗೆ ಇವನು ಹೋಗ್ಲಿ, ಒಳ್ಳೆ ಹೆಸರು ಮಾಡಲಿ, ನಿಮ್ಮ ಆಶೀರ್ವಾದ ಸದಾ ಇವನ ಮೇಲಿರಲಿ ಅಂತ ಎಲ್ಲರ ಹತ್ರ ಕೇಳ್ಕೊಂಡು ನಿಮಗೆ ಚಿರಋಣಿ. ಇದೇ ವೇಳೆ ಸ್ನೇಹಶೀಲ ಅಂಬರೀಶ್ ಎಂಬ ಪುಸ್ತಕವನ್ನು ಸುಮಲತಾ ಅಂಬರೀಶ್ ಬಿಡುಗಡೆ ಮಾಡಿದರು. ಅದು ಗುಣಮಟ್ಟದ ಪುಸ್ತಕಗಳು ಬಂದಿವೆ. ಪ್ರತಿ ಹಾಳೆಯನ್ನ ತೆಗಿಬೇಕಾದ್ರೂ ಕೂಡ ಕುತೂಹಲ ಹುಟ್ಟಿಸುವಂತಹ ಅನೇಕ ಪುಸ್ತಕಗಳನ್ನ ಕೊಟ್ಟಿದೆ ಸಾವಣ್ಣ ಪ್ರಕಾಶನ. ಅಂಬರೀಶ್ ಅವರ ಸಮಾವೇಶದಲ್ಲಿ ಮಾಜಿ ಶಾಸಕ ಎಚ್ ಬಿ ರಾಮು, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಟ ದರ್ಶನ್ ದೊಡ್ಡಣ್ಣ, ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು, ರೈತ ಸಂಘದ ನಾಯಕಿ ಸುನಿತಾ ಪುಟ್ಟಣ್ಣಯ್ಯ, ದಸಂಸ ಮುಖಂಡ ಗುರುಪ್ರಸಾದ್ ಕೆರಗೋಡು, ದೊಡ್ಡಯ್ಯ, ಬೆಳ್ಳೂರು ಶಿವರಾಮ್ ಇದ್ದರು. ದಿನಾಂಕ 29/5/2019 ನಡೆದ ಪುರಸಭಾ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 3ರ ಮತದಾರರಾದ ತುಳಸಮ್ಮ ಮತದಾನ ಮಾಡಲು ಬಂದಾಗ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲವೆಂದು ಮತದಾನ ಮಾಡಲು ಅವಕಾಶ ಕೊಡದೆ ಹಿಂತಿರುಗಿಸಿರುವ ಘಟನೆ ಮಳವಳ್ಳಿಯಲ್ಲಿ ನಡೆದಿದೆ. ಇದೇ ವೇಳೆ ತುಳಸಮ್ಮ ಮಾತನಾಡಿ, ಮೂರನೇ ವಾರ್ಡಿನ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿಸಿಕೊಡಬೇಕು, ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಟಿಎಂ ಪ್ರಕಾಶ್ ಸೇರಿದಂತೆ ಮತ್ತಿತರರಿದ್ದರು. ಲಿಸ್ಟ್ನಲ್ಲಿ ಇಲ್ಲಮ್ಮ ಅಂದರು. ಅದಕ್ಕೆ ನಾನು ಯಾಕೆ ಸರ್ ಲಿಸ್ಟ್ ಇದೆ ನಮ್ಮದು ನೋಡಿ ಸರ್ ಇನ್ನೊಂದು ಸರಿ ತೆಗ್ದು ಅಂತ ಅಂದೆ. ಅದಕ್ಕೆ ಅವರು ಎಷ್ಟು ಸರಿ ಚೆಕ್ ಮಾಡಿ ಎಷ್ಟಮ್ಮ ಸರಿ ಹೇಳೋದು, ನಿಮ್ಮ ನಂಬರೇ ಇಲ್ಲ ಅಲ್ಲಿ, ನಿಮ್ಮ ಹೆಸರು ಇಲ್ಲ ಅಲ್ಲಿ, ನಿಮಗೆ ಹಂಗೆ ಓಟ್ ಹಾಕ್ಸೋಕೆ ಬರಲ್ಲ, ಹೋಗಮ್ಮ ಅಂದರು. ಬೇಕಾದ್ರೆ ಪಕ್ಕದ ಇದಕ್ಕೆ ಹೋಗಿ ಕೇಳಿ ಬೂತ್ಗೆ ಅಂತ ಅಂದರು. ಇಲ್ಲ ಹೋದ್ವಿ ಸರ್, ಕ್ಯೂನಲ್ಲಿ ನಿಂತಿದ್ವಿ ಒಂದು 10 ನಿಮಿಷ ನಿಂತಿದ್ವಿ, ಆಮೇಲೆ ಒಳಗಡೆ ಬಿಟ್ಟರು. ಸಾಹೇಬ್ರಿಗೆ ಹೋಗ್ಬಿಟ್ಟು ನಮ್ಮದು ಲಿಸ್ಟ್ಗೂ ಕೊಟ್ಟೆ, ಅವ್ರು ನಮ್ಮ ಐ ಡಿ ಕಾರ್ಡು ಎಲ್ಲ ಕೊಟ್ಟೆ ಅವ್ರ ಕೈಲಿ. ಅವರು ಆ ಬುಕ್ನ ತೆಗೆದು ಎಲ್ಲ ಕಡೆಯಿಂದ ಹುಡುಕ್ಬಿಟ್ಟು, ನಿಮ್ಮ ಹೆಸರೇ ಇಲ್ವಲ್ಲಮ್ಮ ಇಲ್ಲಿ, ನಿಮ್ಮ ಹೆಸರೇ ಇಲ್ವಲ್ಲ, ನಿಮ್ಮ ಹೆಸರು ಇಲ್ದಿದ್ದು ನೀವು ನಾವು ಓಟ್ ಹಾಕ್ಸಲ್ಲಮ್ಮ, ನಿಮ್ಮ ಹೆಸರೇ ಇಲ್ದಿದ್ಮೇಲೆ ನಾವು ಹೆಂಗೆ ಹಾಕ್ಸೋಕ್ಕಾಗುತ್ತೆ, ಪಕ್ಕದ ಬೂತಲ್ಲಿ ಕೇಳಿ ಅಂದರು ಸರ್. ಅದಕ್ಕೆ ಅಲ್ಲಿ ಹೋದೆ, ಅಲ್ಲಿ ಹೋಗಿದ್ದಕ್ಕೆ ನೀವು ಮೂರನೇ ವಾರ್ಡ್ಗೆ ಹೋಗಿ ಅಲ್ಲಿಗೆ ನೀವು ಇಲ್ಲಿ ಬರೋದಿಲ್ಲ ನಿಮಗೆ ಅಂದರು. ಆಮೇಲೆ ಪುನಃ ಬಂದು ಇವ್ರು ಕೇಳಿದ್ದಕ್ಕೆ ಎಷ್ಟು ಸರಿ ಅಮ್ಮ ಹೇಳೋದು, ನಿಮ್ಗೆ ಇಷ್ಟೇ ಇಲ್ವಲ್ಲ, ನಾವೇನಮ್ಮ ಮಾಡೋಣ, ಹೋಗಿ ಅಂತ ಹೇಳಿದ್ರು ಸರ್ ಹೊರಗಡೆ. ಆಗ ನನ್ನ ಮಗನ ಕರೆಸಿ ಹಿಂಗೆ ಹಿಂಗೆ ಅಂತಾರೆ ನೋಡಿ ಅಂತ ನನ್ನ ಮಗನಿಗೆ ಹೇಳಿದೆ. ಆಮೇಲೆ ಅವ್ರಿಗೂ ಹೊರಗಡೆ ಬಂದು ಎಲ್ರಿಗೂ ಹೇಳಿದೆ ನಾನು, ನೋಡಿ ಸರ್ ನನಗೆ ಅನ್ಯಾಯ ಆಗಿದೆ, ನನ್ನ ಹೆಸರು ಇದೆ ಎಲ್ಲ ಎಲೆಕ್ಷನ್ನಲ್ಲೂ, ನಾನು ಓಟ್ ಹಾಕಿದ್ದೀನಿ, ನೀವು ಇದ್ರಲ್ಲ ಸರ್, ನೀವು ಇಷ್ಟು ಆ ಲಿಸ್ಟು ಟ್ಯಾಲಿ ಮಾಡಿ ನಮ್ದು ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗ್ಬೇಕು ಸರ್. ನಾವು ವರ್ಷ ವರ್ಷ ಓಟ್ ಹಾಕುವಾಗೆಲ್ಲ ನಾವು ಓಟ್ ಹಾಕಿದ್ದೀವಿ, ಈ ಸರಿ ಏನು ನನ್ನ ನಿಮ್ಮ ಹೆಸರು ಇಲ್ಲ ಅಂತಾರಲ್ಲ, ಅಲ್ಲ ಇವ್ರು ಯಾವಾಗ್ಲಿಂದನು ಇದೆ ಇದೆ, ಇವ್ರು ಇಲ್ಲ ಅಂತ ನೀವೇ ಇದ್ರಲ್ಲ ದೇವ್ರ, ನನಗೆ ಗೊತ್ತು, ನಾನು ನಾನೇ ಬರ್ತೇವೆ ಅನ್ನೋದು ಸರಿ ಸರ್. ಹೆಂಗಪ್ಪ ಅದಕ್ಕೆ ನೋಡಿ, ನಮ್ಗೆ ಅನ್ಯಾಯ ಆಗಿದೆ ಸರ್ ನಮ್ಮ ಹೆಸರು ಇಲ್ಲ ಅಂತಂದ್ರೆ, ನಾವು ಮುಂದೆ ನಮ್ಗೆ ಭಾಳ ತೊಂದರೆ ಆದರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಸರ್, ನಾವು ಯಾರಿಗೆ ಕೇಳೋಣ, ಅನುಕೂಲಕ್ಕೆ ಏನು ಕೇಳೋಣ ಹೇಳಿ, ನಮ್ಮ ಓಟೇ ಇಲ್ಲ ಅಂದಮೇಲೆ ನಾವು ಸತ್ತಂಗೆ ತಾನೆ. ಇದು ನನಗೆ ತುಂಬ ಅನ್ಯಾಯ ಆಗಿದೆ ಸರ್, ಲಿಸ್ಟ್ ತೆಗೆಸಿ ಅದನ್ನು ನೀವು ಎಂಕ್ವೈರಿ ಮಾಡಲೇಬೇಕು. ನನ್ನ ಹೆಸರು ಯಾಕೆ ಇಲ್ಲ, ನಮ್ಮ ನನ್ನ ಮಗನ ಹೆಸರು ಇಲ್ಲ, ನನ್ನ ಮಗಳು ಹೆಸರು ಇಲ್ಲ, ಮೂರು ಜನದ್ದು ಇಲ್ಲ, ಹೋಗಿ ಹೋಗಿ ಅಂತಾರೆ. ಭಗವಾನ್ ಬುದ್ಧ ಶಿಕ್ಷಣ ವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ದಿನಾಂಕ 1/6/2019 ನಡೆಯಲಿದೆ ಎಂದು ಯಮಧೂರು ಸಿದ್ದರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿತ್ರದುರ್ಗ ಶ್ರೀ ಬ್ರಹ್ಮನ್ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ವಹಿಸುವರು. ಬೆಂಗಳೂರಿನ ಮಹಾಬೋಧಿ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳು ಆದ ವೆನರೇಬಲ್ ಭಿಕ್ಕು ಆನಂದ ಭಂತೇಜ ಸಮ್ಮುಖ ವಹಿಸುವರು. ಕೇಂದ್ರ ಮಾಜಿ ಸಚಿವ ಹಾಗೂ ಬಿಜೆಪಿ ಹಿರಿಯ ಉಪಾಧ್ಯಕ್ಷ ವಿ ಶ್ರೀನಿವಾಸ್ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖ್ಯಾತ ಕವಿಗಳೂ ಆದ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸಿದ್ದಲಿಂಗಯ್ಯ ವಹಿಸುವರು ಎಂದರು. ನೂತನ ಕಟ್ಟಡ ಅದು ಅಂದರೆ 2004 ಮತ್ತು 2005 ಸಾಲಿನಲ್ಲಿ ಈ ಬಿ ಎಡ್ ಕಾಲೇಜು ಪ್ರಾರಂಭ ಆದದ್ದು. ಅಂದರೆ ಕಟ್ಟಡ ಈಗ ಹಳೆ ಕಟ್ಟಡದಲ್ಲಿ ನಡೀತಾ ಇದೆ. ಇವತ್ತು ಅಂದರೆ ಶನಿವಾರ ದಿನ 1/6/2019 ಈ ಒಂದು ನೂತನ ಕಟ್ಟಡದ ಲೋಕಾರ್ಪಣೆ ಆಗ್ತಾಯಿದೆ. ಈ ಒಂದು ನೂತನ ಕಟ್ಟಡದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮುರುಘಾ ಶರಣರು ಚಿತ್ರದುರ್ಗ ಬೃಹನ್ ಮಠ ಇವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ಮಹಾಬೋಧಿ ಸೊಸೈಟಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆನರಬಲ್ ಆನಂದ ಬಂತೇಜಿಯವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಇಡೀ ರಾಜ್ಯದಲ್ಲೇ ಹೆಸರನ್ನು ಮಾಡಿರ್ತಕ್ಕಂಥ ಈಗ ತಾನೇ ನೂತನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ ಶ್ರೀನಿವಾಸ ಪ್ರಸಾದ್ ಅವರು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ.
ಮತ್ತು ಡಾಕ್ಟರ್ ಸಿದ್ಲಿಗೇನವ್ರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಕಲ್ಯಾಣ ಸಿರಿ ಬಂತೇಜಿಯವರು, ಆನಂದ್ ಬಂತೇಜಿಯವರು, ಬೋಧಿ ದತ್ತ ಅವರು, ನಮ್ಮ ಮರ್ತಿಬೇಗೌಡರು, ಮಾಜಿ ಎಮ್ ಎಲ್ ಸಿಗಳಾದಂಥ ರಾಮಕೃಷ್ಣ ಅವರು, ನಮ್ಮ ಮಾಜಿ ಅಧ್ಯಕ್ಷರು ಇನ್ನೊಂದು ಮೋಟಮ್ಮನವರು, ಬೆಳಗಿನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮೋಟಮ್ಮನವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನೆರವೇರಿಸಿಕೊಡ್ಬೇಕು ಅಂತೇಳಿ ಇವತ್ತು ಒಂದು ವಿಶೇಷವಾದಂಥ ಗೋಷ್ಠಿಯಲ್ಲಿ ಸುಂಡಹಳ್ಳಿ ನಾಗರಾಜು, ಡಾಕ್ಟರ್ ಚೇತನ್ ಕುಮಾರ್, ಡಾಕ್ಟರ್ ಸುರೇಶ್, ನರೇಂದ್ರ ಬಾಬು, ವೆಂಕಟಾಚಲಯ್ಯ ಇದ್ದರು. ಶ್ರೀರಂಗಪಟ್ಟಣ ತಾಲೂಕು ಆರತಿ ಉಕ್ಕುಡ ಅಹಲ್ಯಾದೇವಿ ದೇವಾಲಯದ ಆವರಣದಲ್ಲಿ ಸರಳ ಸಾಮೂಹಿಕ ವಿವಾಹ ನಡೆಯಿತು. ಜಿಲ್ಲೆಯ 9 ಜೋಡಿ ನವದಾಂಪತ್ಯಕ್ಕೆ ಕಾಲಿಟ್ಟರು. 9 ಜೋಡಿಗಳಿಗೂ ಅವರವರ ಸಂಪ್ರದಾಯದಂತೆ ವಿವಾಹ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ವಧುವಿಗೆ ಚಿನ್ನದ ತಾಳಿ ಹಾಗೂ ವರನಿಗೆ ಪಟ್ಟಭಾಸಿಂಗ ವಸ್ತ್ರಗಳನ್ನು ಉಚಿತವಾಗಿ ನೀಡಲಾಯಿತು. ಈ ಸಾಮೂಹಿಕ ವಿವಾಹಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣಾ ವಿಷಯದ ಬಗ್ಗೆ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸಂಘದ ಬೈಲ ಮತ್ತು ನಿಯಮಾವಳಿ ಪ್ರಕಾರ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಗಳು ನಡೆಯುತ್ತಿವೆ. ಮಂಡ್ಯ ತಾಲೂಕಿನಲ್ಲಿ 3822 ಜನ ನೌಕರರು ಸತತ 3 ವರ್ಷಗಳ ಸದಸ್ಯತ್ವವನ್ನು ಹೊಂದಿರುತ್ತಾರೆ. 3 ವರ್ಷ ಸದಸ್ಯತ್ವಕ್ಕೆ ಹೊಂದಿದ ಸದಸ್ಯರನ್ನು ಮತದಾರರ ಪಟ್ಟಿಯಲ್ಲಿ ಇಲಾಖಾವಾರು ವಿಂಗಡಿಸಿ ಆಯಾ ಇಲಾಖಾ ನಿರ್ದೇಶಕರ ಅಭಿಪ್ರಾಯ ಪಡೆದು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಯನ್ನು ನಡೆಸಲು ಸಕಲ ಸಿದ್ದತೆ ಮಾಡಲಾಗಿದೆ. ಚುನಾವಣಾಧಿಕಾರಿಯನ್ನು ನೇಮಿಸಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದರು. ಇವತ್ತು ಸರ್ಕಾರಿ ನೌಕರ ಸಂಘ ಕೇಂದ್ರ ಸಂಘದ ಆದೇಶ ಮತ್ತು ಬಯಲಾ ನಿಯಮಾವಳಿಗಳ ಪ್ರಕಾರ ಕಾರ್ಯಕಾರಿ ಮಂಡಳಿಯ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಕ್ಷೇತ್ರಗಳು ವಿಂಗಡಣೆ ಮತ್ತು ಅನುಮತಿ ಎಲ್ಲವನ್ನು ಪಡೆದು ಇವತ್ತು ನ್ಯಾಯಯುತ ಮತ್ತು ಮುಕ್ತ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಅವ್ರಿಗೇನಾರ ಅಸಮಾಧಾನಗೊಂಡಂಥ ಜನ ತಪ್ಪು ಎಂದು ಭಾವಿಸಿದರೆ ಅವರು ನ್ಯಾಯಾಲಯಕ್ಕೆ ಹೋಗ್ಬೋದು. ನ್ಯಾಯಾಲಯ ಕೊಡ್ತಕ್ಕಂಥ ತೀರ್ಪಿಗೆ ನಾವೆಲ್ಲ ಬದ್ಧರಾಗ್ತೀವಿ. ಮತ್ತು ಯಾವುದೇ ಸರ್ಕಾರಿ ನೌಕರ ಸಂಘದಲ್ಲಿ ಮತದಾರ ಪಟ್ಟಿ ಸೇರಿಸೋದಲ್ಲಾಗಲಿ ಅಕ್ರಮ ನಡೆದಿಲ್ಲ, ಅವರು ಇನ್ ಟೈಮಿಗೆ ತಂದು ಸೇರಿಸಿಲ್ಲ. ಮತ್ತು ನಾವು ಮತದಾರರ ಪಟ್ಟಿ ಕರಡು ಪ್ರತಿಯನ್ನು ಅನೌನ್ಸ್ ಮಾಡಿದಾಗಲೂ ಕೊಡಲಿಲ್ಲ, ಮತ್ತು ನಮ್ಮ ಲಿಖಿತವಾಗಿ ನಮ್ಗೆ ಯಾವಾಗಲೂ ಕೊಡಲಿಲ್ಲ. ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಈಗ ಬಂದು ಮತದಾರ ಪಟ್ಟಿ ಸೇರಿಸಿ ಅಂದರೆ ಇದು ಯಾವ ನ್ಯಾಯ, ಎಲ್ಲಿ ಸೇರ್ಸೋಕ್ಕೆ ಸಾಧ್ಯ ಇದೆ? ಹಂಗಾಗಿ ಅವ್ರಿಗೆ ಅದನ್ನು ಕ್ಲಾರಿಫಿಕೇಶನ್. ಗೋಷ್ಠಿಯಲ್ಲಿ ಚಂದ್ರಶೇಖರ್, ನರಸಿಂಹೇಗೌಡ, ರವಿಶಂಕರ್, ಜಾಫರ್ ಇದ್ದರು. ಹಲಗೂರು ಸಮೀಪದ ಕೆಂಪಯ್ಯನದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಕುಂತೂರು ಜೋಳಿಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಅಧ್ಯಕ್ಷ ಗುರುಲಿಂಗಯ್ಯ ಮತ್ತು ಸದಸ್ಯರುಗಳು ಪೂಜಾ ಕುಣಿತ ಮತ್ತು ತಮಟೆ ನಗಾರಿಯೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು. ನಂತರ ಮುಖ್ಯ ಶಿಕ್ಷಕ ಸುಂದರಪ್ಪ ಲಿಂಗಪಟ್ಟಣರವರು ಮಾತನಾಡಿ, ಹಲವೆಡೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. ಹಾಗಾಗಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸಲು, ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಿಸಲು ಕ್ರಿಯಾಶೀಲ ಚಟುವಟಿಕೆಗಳು ಅಗತ್ಯವಾಗಿದೆ. ಗ್ರಾಮಸ್ಥರು ಮತ್ತು ಸಿಬ್ಬಂದಿಗಳಿಂದ ನಡೆದ ಪ್ರಯತ್ನದ ಫಲವಾಗಿ ಮಕ್ಕಳ ಮನೆಗೆ 5 ಮತ್ತು 1 ತರಗತಿಗೆ 8 ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗಿದ್ದಾರೆ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ನಡುವೆ ಸ್ಪರ್ಧೆ ಎದುರಿಸಬೇಕಿದ್ದು ಗುಣಾತ್ಮಕ ಶಿಕ್ಷಣಕ್ಕೆ ನಾವು ಶ್ರಮಿಸುತ್ತಿದ್ದೇವೆ. ಸಾರ್ವಜನಿಕರು ಮನಸ್ಸು ಮಾಡಿದರೆ ಗ್ರಾಮದ ಶಾಲೆಯ ದಾಖಲಾತಿ ಇನ್ನೂ ಹೆಚ್ಚಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದಿನಾಂಕ 25/5/2019 ಎಲ್ಲ ಶಿಕ್ಷಕ ಬಂಧುಗಳ ಸಹಕಾರ ತತ್ವದಲ್ಲಿ ಮನೆಗಳಿಗೆ ಭೇಟಿ ನೀಡಿ ದಾಖಲಾತಿ ಆಂದೋಲನವನ್ನು ಮಾಡಿ ಶಾಲೆಗೆ ಮಕ್ಕಳ ದಾಖಲನ್ನು ಮಾಡಿಕೊಂಡ್ವಿ. ಅಂದು 1 ತರಗತಿಗೆ 8 ಮಕ್ಕಳು ಮತ್ತು ಎಲ್ ಕೆ ಜಿಗೆ 5 ಮಕ್ಕಳು ನಮ್ಮ ಶಾಲೆಗೆ ದಾಖಲಾದರು. ಅದರ ಒಂದು ಫಲವಾಗಿ ದಿನಾಂಕ 30/5/2019 ಇಂದು ಗ್ರಾಮಸ್ಥರು, SDMC ಮತ್ತು ಶಿಕ್ಷಕರ ಸಹಕಾರದಲ್ಲಿ ಈ ದಿನ ಪೂರ್ಣ ಕುಂಭದೊಡನೆ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹದ ಉತ್ಸವ ಜೊತೆಯಲ್ಲಿ ಪೂಜಾ ಕುಣಿತ ಜೊತೆ ಊರಿನ ಎಲ್ಲ ಬೀದಿಗಳಲ್ಲಿ ಮಕ್ಕಳ ಸಮೇತ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರು, SDMC ಸದಸ್ಯರು ಮತ್ತು ಶಾಲಾ ಶಿಕ್ಷಕರೆಲ್ಲರೂ ಕೂಡ ಭಾಗವಹಿಸಿದರು. ಇದರ ಜೊತೆಗೆ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಕುಂತೂರಿನ ಜೋಳಿಗೆ ಟ್ರಸ್ಟ್ನ ಎಲ್ಲ
ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಪ್ರಯೋಜಕವಾಗಿ ನೀಡಿದ್ದಾರೆ. ಅವರೆಲ್ಲರೂ ಕೂಡ ನಾವು ಆಭಾರಿಯಾಗಿರ್ತೇವೆ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಕುಮಾರ್, ಜೋಳಿಗೆ ಟ್ರಸ್ಟ್ ಅಧ್ಯಕ್ಷ ಗುರುಲಿಂಗಯ್ಯ, ಶಿಕ್ಷಕಿಯರಾದ ಪವಿತ್ರ, ವೀಣಾ, ಗ್ರಾಮದ ಮುಖಂಡರು, ವಿನಾಯಕ ಬಳಗದ ಸದಸ್ಯರು ಸೇರಿದಂತೆ ಹಲವರಿದ್ದರು. ದಿನಾಂಕ 31/5/2019 ಮಾವು ಮತ್ತು ಹಲಸು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಡಿಸಿ ಕಚೇರಿ ಮುಂಭಾಗ ಇರುವ ಕಾವೇರಿ ವನದಲ್ಲಿ ಆಯೋಜಿಸಲಾಗಿದೆ ಎಂದು ತೋಟಗಾರಿಕಾ ಉಪನಿರ್ದೇಶಕರಾದ ಎಂಎಸ್ ರಾಜು ತಿಳಿಸಿದರು. ಈ ಮೇಳದಲ್ಲಿ 25 ಮಳಿಗೆಗಳನ್ನು ತೆರೆಯಲು ಉದ್ದೇಶಿಸಿದ್ದು, ಮೇಳದಲ್ಲಿ ಮಾವು ಬೆಳೆಗಾರರು ಯಾವುದೇ ರಾಸಾಯನಿಕ ಬಳಸದೆ ಮಾಗಿಸಿರುವ ಕಾರ್ಬೈಡ್ ಮುಕ್ತ ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತದೆ. ಆದ್ದರಿಂದ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾವು ಮೇಳದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಯಾವುದೇ ಔಷಧಿಗಳನ್ನು ಹಾಕದೇ ಇರೋ ರೀತಿಯಲ್ಲಿ ಹುಲ್ಲಿಂದ ಹಣ್ಣು ಮಾಡಿರ್ತಕ್ಕಂಥ ಮತ್ತು ವಾಡೆನಲ್ಲಿ ಹಣ್ಣು ಮಾಡಿರ್ತಕ್ಕಂಥ ಹಣ್ಣುಗಳನ್ನು ನೇರವಾಗಿ ಬಾಕ್ಸ್ಗಳ ಮುಖಾಂತರ ಮತ್ತು ಪೇಪರ್ ಬ್ಯಾಗ್ಗಳ ಮುಖಾಂತರ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ನಾವು ಒಟ್ಟು 25 ಸ್ಟಾಲ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ ಮಂಡ್ಯ ರೈತರಿಗೆ 10 ಸ್ಟಾಲು ಮತ್ತು ರಾಮನಗರಿಗೆ 15 ಸ್ಟಾಲ್ಗಳನ್ನು ಮಾಡಿದ್ದೀವಿ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥ ವಿವಿಧ ಮಾವಿನ ತಳಿಗಳ ಹಣ್ಣುಗಳನ್ನು ಕೂಡ ನಾವು ಪ್ರದರ್ಶನದಲ್ಲಿ ಏರ್ಪಾಡು ಮಾಡ್ತಾ ಇದ್ದೀವಿ. ಮತ್ತು ಹಲಸನನ್ನು ಕೂಡ ಪ್ರದರ್ಶನ ಮತ್ತು ಮಾರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಗ್ರಾಹಕರು, ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಬಂದು ಈ ಮಾವು ಮೇಳದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಈ ಹಣ್ಣನ್ನು ಪರ್ಚೇಸ್ ಮಾಡಿಕೊಂಡು ತಾವು ಉಪಯೋಗಿಸ್ಬೇಕು. ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಹಣ್ಣುಗಳನ್ನು ಮಾಡಿ ಹೊರಗಡೆ ಮಾರಾಟ ಮಾಡ್ತಾಯಿದ್ರೆ ತಾವೆಲ್ಲರೂ ಎಚ್ಚೆತ್ತು ಪ್ರತಿಯೊಂದು ಹಣ್ಣನ್ನು ಗಮನ ಇಟ್ಟು ಕಲ್ಲರಿ ಹಣ್ಣಿಗೆ ತಾವು ಮರೆ ಹೋಗ್ಬಿಡಿ. ಇದೆಲ್ಲ ಅವ್ರ ಪಟ್ಟಬದ್ಧ ಹಿತಾಸಕ್ತಿಗಳು. ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿ ಹಣ್ಣುಗಳನ್ನು ಮಾಡಿ ಮಾರಾಟ ಮಾಡ್ತಾಯಿದ್ರೆ ಅದು ಒಂದು ಕೆಟ್ಟ ಛಾಯೆ. ಅದಕ್ಕಾಗಿ ಗೌರ್ಮೆಂಟು ಕೂಡ ಫುಡ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ನಗರಸಭೆ ವತಿಯಿಂದ ಅವರು ಅದನ್ನು ಕಟ್ಟುನಿಟ್ಟಿನ 31ನೇ ತಾರೀಕು ನಾಳೆ 12 ಗಂಟೆಗೆ ಉದ್ಘಾಟನೆ ಆಗಿದೆ. 31, 1 ಮತ್ತು 2ನೇ ತಾರೀಕು 3 ದಿವಸಗಳ ಬೆಳಿಗ್ಗೆ ಎನಿ ಟೈಮ್ ವಾಕಿಂಗ್ ಟೈಮಲ್ಲೂ ಕೂಡ ಹಣ್ಣನ್ನು ಮಳಿಗೆಗಳು ತೆರೆದಿರ್ತವೆ. ಬಂದು ತಗೊಂಡ್ಬೋದು. ರಾತ್ರಿ 9 ಗಂಟೆವರೆಗೂ ಕೂಡ ತೆರೆದಿರ್ತವೆ. 10 ಟೈಮ್ ಒಳಗಡೆ ಬಂದು ತಗೊಂಡ್ಬೋದು. ಈಗ ನಾವೆಲ್ಲರೂ ಕೂಡ ಈಗ ಆಟೋ ಪ್ರಚಾರ ಮಾಡಿ ಪ್ರತಿಯೊಬ್ಬರು ಕೂಡ ಈ ಮಾವಿನ ಹಣ್ಣನ್ನು ಬಂದು ತಗೊಂಡು ಹೋಗಬೇಕು. ಮತ್ತು ರೈತರಿಗೂ ಕೂಡ ಹೆಲ್ಪ್ ಆಗ್ತದೆ, ಮತ್ತು ಗ್ರಾಹಕರಿಗೂ ಕೂಡ ಹೆಲ್ಪ್ ಆಗ್ತದೆ. ನೇರವಾಗಿ ರೈತರು ಮತ್ತು ಗ್ರಾಹಕರಿಗೆ ನಾವು ಮಾವಿನ ಹಣ್ಣಿನ ಗಿಡಗಳು ಕೂಡ ನಾವು ಸಸ್ಯ ಸಂತೆ ಅಂತ ಮಾಡ್ತಾ ಇದ್ದೀವಿ. ಅಂಬರೀಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ಶ್ರೀರಂಗಪಟ್ಟಣ ತಾಲೂಕು ಪಿಹಳ್ಳಿ ಗ್ರಾಮದಲ್ಲಿ ಬಾಡೂಟ ಏರ್ಪಡಿಸಲಾಗಿತ್ತು. ಸುಮಲತಾ ಅವರ ಗೆಲುವು ಮತ್ತು ಅಂಬರೀಶ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಂಬರೀಶ್ ಅಭಿಮಾನಿಗಳು, ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದರು. 1500 ಜನರಿಗೆ ಬಾಡೂಟ ಏರ್ಪಡಿಸಲಾಗಿತ್ತು. ಗ್ರಾಮಸ್ಥರು ಹಣ ಸಂಗ್ರಹಿಸಿ ಬಾಡೂಟ ಏರ್ಪಡಿಸಿದ್ದೇವೆ ಎಂದು ಬಿಜೆಪಿ ತಾಲೂಕು ಘಟಕದ ಉಪಾಧ್ಯಕ್ಷ ಎಸ್ ರಮೇಶ್ ಹೇಳಿದರು. ಸುಮಲತಾ ಅಂಬರೀಶ್ ಅವರು ಅತ್ಯಧಿಕ ಮತಗಳಿಂದ ಜಯಿಸಿರಾಗಿರುವುದರ ಜೊತೆಗೆ ವಿಶೇಷವಾಗಿ ಆಚರಿಸಬೇಕಂತ ನಮ್ಮ ಅಭಿಮಾನಿಗಳನ್ನ ನಾವೆಲ್ಲ ತೀರ್ಮಾನ ಮಾಡಿ ಗ್ರಾಮಸ್ಥರಿಗೆಲ್ಲ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ವಿಜೃಂಭಿಸಿ ಆಚರಿಸಬೇಕಂತ ತೀರ್ಮಾನ ಮಾಡಿ ಇಡೀ ಗ್ರಾಮಸ್ಥರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ವಿಶೇಷವಾದಂಥ ಊಟದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಐಸಿಸಿ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿಯವರನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ಸಿಡಿ ಗಂಗಾಧರ್ ಮಾತನಾಡಿದರು. ಮುಂದುವರಿಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ದಿನ ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ಮನಗೊಂದು ನಿರಾಶ ಆಗಿರ್ತಕ್ಕಂಥ ನಮ್ಮ ಎಐಸಿಸಿ ಅಧ್ಯಕ್ಷರು ದಯಮಾಡಿ ಮುಂದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅದರ ನೇತೃತ್ವವನ್ನು ತಾವು ವಹಿಸಬೇಕು. ಭಾರತದ ರಾಷ್ಟ್ರದ ಪ್ರಧಾನಿಯಾಗಿ ತಾವು ಖಂಡಿತವಾಗಲೂ ಕೂಡ ಆಯ್ಕೆ ಆಗ್ತೀರಿ ಎನ್ನುವಂಥ ವಿಶ್ವಾಸವನ್ನು ನಾವೆಲ್ಲರೂ ಕೂಡ ವ್ಯಕ್ತಪಡಿಸ್ತೀವಿ. ಆದಷ್ಟು ಬೇಗ
ನಾವು ಸಕ್ರಿಯವಾಗಿ ತೊಡಗಿಸ್ಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ಬಾಂಬೆಯಿಂದ ಕಲ್ಕತ್ತಾದವರೆಗೆ ಎಲ್ಲ ಕಡೆಗೂ ಕೂಡ ಸಂಚರಿಸಿ ಪಕ್ಷ ಸಂಘಟನೆಗೆ ಮುಂದಾಗಿ 84 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 2 ಸ್ಥಾನ ಪಡೆದಿರುವಂತಹ ಭಾರತೀಯ ಜನತಾ ಪಕ್ಷ ಇವತ್ತು 300 ಸ್ಥಾನ ಪಡೆದಿದೆ. ನಾವೇನಂತ ಕಳಪೆ ಸಾಧನೆಯನ್ನು ಮಾಡಿಲ್ಲ. ಸ್ವತಂತ್ರ ಅನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಶೋಷಿತರ ಪರವಾಗಿ ದೀನ ದಲಿತರ ಪರವಾಗಿ ರೈತರ ಪರವಾಗಿ ಗರೀಬರ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ. ಘಟಕ ಕ್ರಿಯಾಶೀಲರಾಗಿ ಪಕ್ಷದ ನಾಯಕತ್ವವನ್ನು ಮುನ್ನಡೆಸಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ನಾಯಕರ ಪರವಾಗಿ ಮಾಡ್ತಾ ಇದ್ದರು. ಜೈ ಹಿಂದ್ ಜೈ ಕಾಂಗ್ರೆಸ್. ಪ್ರತಿಭಟನೆಯಲ್ಲಿ ಅಂಜನಾ ಶ್ರೀಕಾಂತ್, ಬಿಪಿ ಪ್ರಕಾಶ್, ವಕೀಲರಾದ ಗುರುಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡದಲ್ಲಿ ಮತಗಳ ಎಣಿಕಾ ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಹಾಲಿ ಶಾಸಕ ನಾರಾಯಣಗೌಡ ಮತ್ತು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿರುವ ಪುರಸಭೆಯ ಆಡಳಿತವು ಯಾವ ಪಕ್ಷದ ಪಾಲಾಗಿದೆ ಎಂಬುದು ಅಧಿಕೃತವಾಗಿ ತಿಳಿಯಲಿದೆ. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಪತ್ರಕರ್ತರೊಂದಿಗೆ ಮಾತನಾಡಿ, ಈ ಬಾರಿಯೂ ಕಾಂಗ್ರೆಸ್ ಪಕ್ಷವು ಪುರಸಭೆಯ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲಿದ್ದು ಕನಿಷ್ಠ 18 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ದು ಅಭಿವೃದ್ಧಿ ವಿರೋಧಿಯಾಗಿರುವ ಶಾಸಕ ನಾರಾಯಣಗೌಡ ಅವರಿಗೆ ಪಟ್ಟಣದ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಿಡಿಕಾರಿದರು. ಕಳೆದ 5 ವರ್ಷಗಳಿಂದ ಹಿಂದೆ ಈಗಿನ ಅಲ್ಲಿ ಶಾಸಕರು ಕೆಲಸ ಮಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಸರಿಯಾಗಿ ಆಶ್ರಯ ಕಮಿಟಿ ಚೇರ್ಮನ್ ಅವರು ಅದಕ್ಕೆ ಶಕ್ತಿಯುತವಾಗಿ ಕೆಲಸ ಮಾಡಿಕೊಡ್ಬೇಕು. ಟೌನ್ನಲ್ಲಿ ಮತದಾರರಿಗೆ ಸೈಟ್ ಇಲ್ಲದೆ ಇರೋರಿಗೆ ಮನೆ ಇಲ್ಲದೆ ಇರೋರಿಗೆ ಮನೆ ಕಟ್ಕೊಡ್ಬೇಕು ಅನ್ನೋ ಭಾವನೆ ಇದ್ದೇನೆ 5 ವರ್ಷ. ಈಗ ಮತ್ತೆ 1 ವರ್ಷ ಮುಗಿದಿದೆ. ಈಗಲೂ ಸಹ ಅದಕ್ಕೆ ಅವಕಾಶನ ಕೊಡದೇ ಸುಮ್ಮನೆ ಗೂಬೆ ಕೂರಿಸೋ ಕೆಲಸ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಕಿಮಿಕ್ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಜನ. ಈಗ 1 ವರ್ಷ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ರೂ ಸಹ ಏನೂ ಪುರಸಭೆಗೆ ಇವತ್ತಿನವರೆಗೆ 1 ರೂಪಾಯಿ ದುಡ್ಡು ತಂದು ಕೊಟ್ಟಿಲ್ಲ ಆ ಮನುಷ್ಯ. ಹಾಗಿರುವಾಗ ಜನ ಅದನ್ನು ಅರ್ಥ ಮಾಡಿಕೊಂಡು ಕಳೆದ 50 ವರ್ಷಗಳಿಂದ ಪುರಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಸಾರಿ ಇನ್ನೂ ಹೆಚ್ಚಿನ ಅವಕಾಶವನ್ನು ಈ ಪುರಸಭೆಯ ಮತದಾರರು ಮಾಡಿ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಅಂಥೇಳಿ ನನ್ನ ಆತ್ಮವಿಶ್ವಾಸದಿಂದ ಈ ಮಾತು ಹೇಳಕ್ಕೆ ಇಚ್ಛೆ. ಭಾರಿ ಪೊಲೀಸ್ ಸರ್ಪಗಾವಲಿನಲ್ಲಿ ಮತಗಳ ಎಣಿಕೆಗೆ ಸಕಲ ಸಿದ್ಧತೆ ನಡೆದಿದೆ. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 43 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 170 ಕ್ಯೂಸೆಕ್ಸ್, ಹೊರಹರಿವು 493 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 109.38 ಅಡಿಗಳು.